हेलो एव्रीवन वेलकम टू माय चैनल दीपास डिलाइट ಪಾನಲ್ಲಿ ಎಲೆ ಅಡಿಕೆ ಹಾಕೊಳ್ಳೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ಗಳಾಗುತ್ತೆ, ಯಾಕೆ ನಾವು ಎಲೆ ಅಡಿಕೆನ ಹಾಕ್ಕೊಳ್ತೀವಿ ಅನ್ನೋ ಒಂದು ಸಣ್ಣ ಇನ್ಫಾರ್ಮೇಷನ್ ಕೂಡ ನಿಮ್ಮ ಜೊತೆಗೆ. ಇವತ್ತು ನನ್ನ ಪಾನ್ ಶಾಪಲ್ಲೇ ಮಾಡೋ ಹಾಗೆ ಮನೆಯಲ್ಲೇ ಸಿಂಪಲ್ ಆಗಿರೋ ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸ್ಕೊಂಡು ಹೇಗೆ ಮಾಡ್ಬೋದು ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವೀಳ್ಯದೆಲೆ ಹಸಿರು ಬಂಗಾರನೇ ಅಂತಲೇ ಹೇಳ್ಬೋದು. ವೀಳ್ಯದೆಲೆ ಸೇವನೆ ಕನಿಷ್ಠ 2000 ವರ್ಷಗಳ ಇತಿಹಾಸವಿದೆ ಅಂದರೆ ಆಶ್ಚರ್ಯವೇ. ಇದಕ್ಕೆ ಅತಿ ಶ್ರೇಷ್ಠ ಸ್ಥಾನ ಇದೆ ಅಂತಲೇ ಹೇಳ್ಬೋದು. ಮದುವೆ ಆಗಲಿ, ಸಮಾರಂಭ ಆಗಲಿ, ಯಾವುದೇ ಒಂದು ಪೂಜೆ ಪುನಸ್ಕಾರ ಆಗಿರ್ಬೋದು, ವೀಳ್ಯದೆಲೆ ಇಲ್ಲ ಅಂತಂದರೆ ಆ ಪೂಜೆ ಪೂರ್ತಿನೇ ಆಗಲ್ಲ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ನಮ್ಮ ಊಟ ಕೂಡ ಅಷ್ಟೇ. ನಾವು ಹಬ್ಬ ಹರಿದಿನಗಳಲ್ಲಿ ಎಲ್ಲ ಊಟ ಆದಮೇಲೆ ವೀಳ್ಯದೆಲೆಗೆ ಒಂದು ವಿಶೇಷವಾಗಿರುವಂಥ ಸ್ಥಾನನೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅತಿಥಿ ಸತ್ಕಾರ ಮಾಡಬೇಕಾದ್ರೆ, ಬಂದವ್ರಿಗೆ ಉಡುಗೊರೆ ಕೊಡಬೇಕಾದ್ರೆ ವೀಳ್ಯದೆಲೆಯನ್ನು ಇಟ್ಟುಕೊಡೋದು ಒಂದು ಪರಂಪರೆ ಕೂಡ ನಮ್ಮದಾಗಿದೆ. ಅಪ್ಪಟ ಹಸಿರು ಬಣ್ಣದ ಹೃದಯಾಕಾರದ ಈ ಎಲೆಗೆ ಹೆಚ್ಚಿನ ಪ್ರಾಶಸ್ತ್ಯ ಏಕಿದೆ ಗೊತ್ತಾ? ಮೊದಲನೇದಾಗಿ ಇದು ಹೃದಯಕ್ಕೆ ಎಲೆನೇ ಹೃದಯಾಕಾರ ಆಗಿರುತ್ತೆ. ಸೊ ಈ ಎಲೆ ಹಾಗೆಯೇ ನಮ್ಮ ಹೃದಯವನ್ನು ತುಂಬ ಆರೋಗ್ಯವಾಗಿ ಇಡೋಕ್ಕೆ ಸಹಾಯ ಮಾಡುತ್ತೆ ಮೊದಲನೇದು. ಊಟ ಆದ ನಂತರ ದುರ್ವಾಸನೆ ಬಂದಾಗ ದುರ್ವಾಸನೆಯಿಂದ ಮುಕ್ತಿ ಪಡೀಲಿಕ್ಕೂ ಕೂಡ ಈ ಒಂದು ಎಲೆ ಅಡಿಕೆನ ಹಾಕ್ಕೊಳ್ತಾರೆ. ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಈ ಒಂದು ಎಲೆ ಹಾಕೋದ್ರಿಂದ ಮಗುಗೆ ಹಾಲು ಕೂಡ ಜಾಸ್ತಿನೇ ಬರುತ್ತೆ. ನಾವು ಎಲೆ ಅಡಿಕೆ ಹಾಕ್ಕೊಳ್ಳೋದ್ರಿಂದ ನಮ್ಮಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಕಂಟೆಂಟು ಜಾಸ್ತಿನೇ ಆಗುತ್ತೆ. ಇದರಿಂದ ಕ್ಯಾನ್ಸರ್ ಕೂಡ ತುಂಬ ಬೇಗ ಕಡಿಮೆ ಆಗುತ್ತೆ ಅನ್ನೋದನ್ನು ಕೂಡ ರಿಸರ್ಚ್ ಮಾಡಿದ್ದಾರೆ. ನಾವು ಎಲೆ ಅಡಿಕೆ ತಿನ್ನೋದ್ರಿಂದ ಸ್ಟ್ರೆಸ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಕೈಕಾಲುಗಳು ಉರಿ ಕಡಿಮೆ ಆಗೋದು, ಸಂಧಿವಾತ ಮೊದಲಾದ ಹಲವಾರು ಕಾಯಿಲೆಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಇಂಥ ಒಂದು ರಾಮಬಾಣ ಇರುವಂಥ ಎಲೆ ಅಡಿಕೆನ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡ್ತಾ ಬರೋಣ. ಇಷ್ಟು ಎಲೆ ಇದೆ, ಮತ್ತು ಇಲ್ಲಿ ಪಾನಿ ಏನೆಲ್ಲ ಬೇಕು ಅನ್ನೋದನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಮೊದಲು ಅಡಿಕೆ ಪುಡಿಯನ್ನು ಮಾಡಿಟ್ಟಿದ್ದೀನಿ. ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಇದನ್ನು ಶೇರ್ ಮಾಡಿದ್ದೀನಿ. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ನಿಮಗೆ ಕೊಟ್ಟಿರ್ತೀನಿ, ನೀವಲ್ಲಿ ಚೆಕ್ ಮಾಡ್ಬೋದು. ಇಲ್ಲಿ 12 ಚೂರ್ಣಗಳಿಂದ ಮಾಡಿರುವಂಥ ಅಡಿಕೆಯನ್ನು ನಾನಿಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದು ಚಮ್ಮನ್ನು, ಸಾಮಾನ್ಯ ಎಲ್ಲ ಅಂಗಡಿಗಳಲ್ಲೂ, ಪಾನ್ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ಇದನ್ನು ಪಾನ್ ಫ್ಲೇವರ್ ಕೊಡುತ್ತೆ, ಸೇಮ್ ನೀವು ಪಾನ್ ಅಂಗಡಿಯಲ್ಲಿ ಹೇಗಿರುತ್ತೋ ಹಾಗೇ ಇರುತ್ತೆ. ನೆಕ್ಸ್ಟು ನಾನಿಲ್ಲಿ ಗುಲ್ಕನ್ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಸುಣ್ಣ, ಟೂತ್ಪಿಕ್ಕು ಮತ್ತು ಚೆರ್ರೀಸ್ಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು, ಇದು ಮೆಂಥಾಲ್ ಅಂತ, ಸ್ವಲ್ಪನೇ ಸ್ವಲ್ಪ ಹಾಕಿದ್ರೆ ಸಾಕು, ತುಂಬಾ ಫ್ಲೇವರ್ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ನಿಮಗಿದು. ಒಂದು ಸಣ್ಣ ಬಾಟ್ಲಲ್ಲಿ ಸಿಗುತ್ತೆ, ಇದು ಕೂಡ ನಿಮಗೆ ಪಾನ್ ಅಂಗಡಿಯಲ್ಲೇ ಅವೈಲೇಬಲ್ ಇದ್ದೇ ಇರುತ್ತೆ. ಎಲೆನ ನಾವು ನೀಟಾಗಿ ಊರಿಸಿ ಇಟ್ಕೊಂಡಿದ್ದೀವಿ. ಸೊ ಇವಾಗ ಈ ಎಲೆನ ಮೇಲ್ಭಾಗನ ಕಟ್ ಮಾಡ್ಕೊಳ್ತೀನಿ ನಾನು. ಸೊ ಈ ಮೇಲ್ಭಾಗನ ತೆಗಿತೀನಿ, ಮತ್ತು ಈ ಕೆಳಗಡೆ ಭಾಗನ, ಒಂದು ಸ್ವಲ್ಪ ಕೆಳಗಡೆ ಭಾಗನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಾರಣ ಏನು ಅಂದರೆ, ಈ ಎಲೆ ಮೇಲ್ಗಡೆ ಯಮದೇವರು ಇರ್ತಾರಂತೆ, ಇಲ್ಲಿ ಕೆಳಗಡೆ ದರಿದ್ರ ದೇವತೆ ಇರ್ತಾರಂತೆ. ಸೊ ಅದಕ್ಕೋಸ್ಕರ ಈ ಎರಡು ಎಲೆನ ತೆಗಿಬೇಕು ಅನ್ನೋ ಒಂದು ರೂಢಿ ಕೂಡ ನಮ್ಮಲ್ಲಿದೆ. ಸೊ ಫಸ್ಟು ಈ ಥರ ಉಲ್ಟ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಇನ್ ಕೇಸ್ ದೊಡ್ಡದೊಂದು ಚಿಕ್ಕದೊಂದು ಎಲೆ ತೊಗೋಬೇಕಾದ್ರೆ ಕೆಲೆನ ಒಳಗಡೆ ಹಾಕ್ಕೊಳ್ಳಿ, ಫೋಲ್ಡ್ ಮಾಡಬೇಕಾದ್ರೆ ದೊಡ್ಡೆಲೆ ಸಪೋರ್ಟ್ ಮಾಡುತ್ತೆ. ಉಲ್ಟ ಹಾಕ್ಕೊಂಡು ಫಸ್ಟು ಅಡಿಕೆ ಪುಡಿ ಮಾಡಿಟ್ಕೊಂಡಿರ್ತೀವಲ್ಲ, ಸೊ ಈ ಅಡಿಕೆ ಪುಡಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸುಣ್ಣನ, ಎಷ್ಟು ಬೇಕೋ ಅಷ್ಟು ಸುಣ್ಣ ಹಾಕ್ಕೋಬೇಕು. ಸ್ವಲ್ಪ ಕಡಿಮೆ ಸುಣ್ಣ ಹಾಕ್ಕೊಂಡ್ರೆ ಬೆಟರು, ಸುಮಾರಿಗೆ ಬಾಯಿ ಸುಟ್ಟೋಗ್ಬಿಡತ್ತೆ. ಸೊ ನಾನು ಒಂದು ಸ್ವಲ್ಪ ಸುಣ್ಣನ ಹಾಕ್ಕೊಳ್ತಾ ಇದ್ದೀನಿ, ಹಾಕ್ಕೊಂಡು ಗುಲ್ಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಗುಲ್ಕನ್ನು ಮನೆಯಲ್ಲೇ ಈ ರೀತಿ ಮಾಡಿಕೊಂಡಾಗ ಹಬ್ಬದ ದಿನಗಳಲ್ಲಿ ಎಷ್ಟು ಚೆನ್ನಾಗಿರುತ್ತೆ. ಸೊ ಈ ರೀತಿ ಒಂದು ಸ್ವಲ್ಪ ಗುಲ್ಕನನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಪಾನ್ ಅಂಗಡಿಯಲ್ಲಿ ಬರುತ್ತಲ್ಲ ಆ ಥರ ಪಾನ್ ಫ್ಲೇವರ್ ಕೊಡುತ್ತೆ, ಅವರು ಕೂಡ ಹಾಕಿರ್ತಾರೆ ಇದನ್ನು. ಸೊ ಇದೊಂಥರ ವೈಟ್ ಕಲರ್ ಪೌಡ್ರ್ ಥರ ಇರುತ್ತೆ, ಸ್ವೀಟ್ ತರಹ ಬರುತ್ತೆ, ಇದು ಕೂಡ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ಇದೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಆಲ್ರೆಡಿ ಎಲ್ಲ ಚಮ್ಮನ್ ಗಿಮ್ಮನೆಲ್ಲ ಆಲ್ರೆಡಿ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ. ಮೆಂಥಾಲ್ ಇಲ್ಲಿ ನೋಡಿ ಸುಣ್ಣ ಹಚ್ಕೊಳ್ತೀವಲ್ಲ, ಅಷ್ಟೇ ಅಷ್ಟು ಪೋರ್ಷನನ್ನು ನಾನು ಮೆಂಥಾಲ್ನ ಅಪ್ಲೈ ಮಾಡ್ತಾ ಇದ್ದೀನಿ, ಯಾಕಂದರೆ ಮೆಂಥಾಲ್ ತುಂಬ ಸ್ಟ್ರಾಂಗ್ ಇರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮೆಂಥಾಲ್ನ. ಈ ರೀತಿಯಾಗಿ ಮಾಡಿಕೊಂಡು ಇವಾಗ ಟೂತ್ಪೀಕಿಗೆ ಈ ರೀತಿಯಾಗಿ ಹಾಕ್ಕೊಂಡು ಹೀಗೆ ನೀಟಾಗಿ ಹೀಗೆ ಪ್ರೆಸ್ ಮಾಡ್ಕೊಳ್ತೀನಿ. ನೋಡಿ ಎಷ್ಟು ಈಸಿಯಾಗಿದೆ ಇದು ಮಾಡೋದು. ಈ ರೀತಿಯಾಗಿ ನಾವು ಒಂದೊಂದೇ ಪಾನನ್ನು ಕಟ್ತಾ ಹೋಗೋಣ. ಈ ರೀತಿಯಾಗಿ ಒಂದು ಫೋಲ್ಡ್ ಮಾಡಿದ್ದೀನಿ,
ಎರಡು ಫೋಲ್ಡಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಮೂರನೇ ಫೋಲ್ಡ್ ಹೀಗೆ ಮೇಲೆ ಮಡಚ್ಕೊಳ್ತೀನಿ. ಇಲ್ಲಿ ತಿರುಗಿಸಿದಾಗ ನಿಮಗೆ ಕರೆಕ್ಟ್ ಟ್ರಯಾಂಗಲ್ ಫಾರ್ಮ್ ಬರುತ್ತೆ. ಟೂತ್ಪಿಕ್ನ ತಗೊಂಡು ಈ ಚೆರ್ರೀಸ್ಗಳನ್ನು ಹೀಗೆ ಹಾಕ್ಕೊಂಡು ಅದರಲ್ಲೇ ಹೀಗೆ ಇಟ್ಟು ಪ್ರೆಸ್ ಮಾಡಿದ್ರೆ ಸಾಕು. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಪಾನ್ ರೆಡಿಯಾಗಿದೆ ಅಂತ. ಹೀಗೆ ಎಲ್ಲ ಪಾನು ಕಟ್ಕೊಳ್ಳೋಣಂತೆ. ಐದೇ ನಿಮಿಷದಲ್ಲಿ ಎಲ್ಲ ಪಾನ್ ಕೂಡ ರೆಡಿಯಾಗಿರುತ್ತೆ. ಹೀಗೆ ನಾನು ಎಲ್ಲ ಪಾನ್ಗಳನ್ನ ಕಟ್ಕೊಳ್ತಾ ಇದ್ದೀನಿ. ನಿಮಗೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.